ಎಲ್ಲ ಕಡೆ ಇವತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ನಾನಿವತ್ತು ನೇರವಾದ ಪ್ರಶ್ನೆಯನ್ನು ಶಾಸಕರುಗಳಿಗೆ ಮತ್ತು ಈ ಸಂಸದರಿಗೆ ಕೇಳ್ತಾ ಇದ್ದೇನೆ. ನೀವು ದಾಖಲೆಗಳನ್ನು ಹಿಡಿದುಕೊಂಡು ಒಂದೋ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆಗೆ ಸಂವಾದಕ್ಕೆ ನೀವು ಬನ್ನಿ, ಬಹಿರಂಗ ಸಭೆಗೆ ಬರಬೇಕು. ಇನ್ನೊಂದು, ನೀವು ದಾಖಲೆಗಳೊಂದಿಗೆ ನೀವು ತಂದ ಯೋಜನೆಗಳು ಯಾವುವು ಎನ್ನುವಂಥ ಬಗ್ಗೆ ನೀವು ಶ್ವೇತಪತ್ರವನ್ನು ನೀವು ಹೊರಡಿಸಬೇಕು. ಇಲ್ಲಿಯ ಶಾಸಕರುಗಳು ಇಬ್ಬರೂ ಕೂಡ ಶಾಸಕರುಗಳು ಆಗುವ ಹಿಂದೆಯೇ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈ ಸ್ಮಾರ್ಟ್ ಸಿಟಿ ಯೋಜನೆ ಇಲ್ಲಿಗೆ ಬಂದಿರುವಂಥದ್ದು 2016, ಜಲಸಿರಿ ಯೋಜನೆ ಬಂದಿರುವಂಥದ್ದು 2016, ಮಾರ್ಕೆಟ್ಗಳ ಅಭಿವೃದ್ಧಿಗೆ ಎಲ್ಲ ಕದ್ರಿ ಮಾರ್ಕೆಟ್ ಇರಬಹುದು, ಕಂಕನಾಡಿ ಮಾರ್ಕೆಟ್ ಇರಬಹುದು, ಜಪ್ಪಿನ ಮಾರ್ಕೆಟ್ ಇರಬಹುದು, ಈ ಮಾರ್ಕೆಟ್ಗಳೆಲ್ಲ ಕಾಮಗಾರಿ ಸ್ಟಾರ್ಟ್ ಆಗಿರುವಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿ. ನಿಮ್ಮ ಕೊಡುಗೆ ಏನಿದೆ? ಇದು ನನ್ನ ನೇರ ಪ್ರಶ್ನೆ ಅವರಿಗೆ. ನಾವೇ ಮಾಡಿದ್ದು ಎನ್ನುವಂಥ ಬಗ್ಗೆ ಜಲಸಿರಿ ಯೋಜನೆಯನ್ನು ಕೂಡ ಅವರ ಮಂತ್ರಿಗಳಿಂದ ಕಾಮಗಾರಿ ಆರಂಭವಾದ 2 ವರ್ಷದ ನಂತರ ಅವರು ಅದನ್ನು ಚಾಲನೆ ನೀಡಿದ ಬಗ್ಗೆ ಪತ್ರಿಕೆಯಲ್ಲಿ ಎಲ್ಲ ನೀವು ಓದಿದ್ದೀರಿ, ನಿಮ್ಮನ್ನು ಕೂಡ ಅವರು ಕರೆದಿದ್ದರು. ಅಂದರೆ ಇವರು ತಂದ ಯೋಜನೆಗಳು ಯಾವುದಿದೆ ಎನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ. ಇಲ್ಲಿಯ ಸಂಸದರಿಗೆ ಅಭಿವೃದ್ಧಿ ಬಗ್ಗೆ ಮಾತಾಡುವುದೇ ಬೇಡ ಅಂತ ಅವರೇ ಹೇಳಿದ್ದಾರೆ. ಇದು ನಾವು ಹೇಳಿರುವಂಥದ್ದಲ್ಲ, ಅವರು ಹೇಳಿದ್ದು ನೀವು ಅಭಿವೃದ್ಧಿಯ ಬಗ್ಗೆ ಏನನ್ನೂ ಮಾತಾಡಬೇಡಿ, ಲವ್ ಜಿಹಾದ್ ಬಗ್ಗೆ ಮನೆ ಮನೆಗೆ ಹೋಗಿ ಹೇಳಿ ಎಂಬ ಕರೆಯನ್ನು ಅವರ ಶಾಸಕರುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಕೊಟ್ಟಿರುವಂಥದ್ದು ಇಲ್ಲಿಯ ಮಂಗಳೂರಿನ 3 ಸಲ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ರವರು, ರಾಜ್ಯದ ಅಧ್ಯಕ್ಷರು ಕೂಡ ಅವರೇ ಆಗಿದ್ದಾರೆ BJP. ಇವರ ಬಾಯಿಂದ ಬಂದಿರುವಂಥದ್ದು ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಅಂದರೆ ಇವರಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಇಲ್ಲ. ಲಹು ಜಿಹಾದು, ಹಿಂದುತ್ವ, ಕೊಲೆಗಳು, ಇದನ್ನೇ ಮಾತಾಡಿಕೊಂಡು ಏನು ಮತವನ್ನು ಪಡಿಬಹುದು ಎನ್ನುವ ಭ್ರಮೆಯಲ್ಲಿ ಇವತ್ತು ಇನ್ನೂ ಕೂಡ ಅವರು ಇದ್ದಾರೆ. ಆದರೆ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಕೂಡ ಏನು ನಿಮ್ಮ ಭ್ರಮೆ ಇದೆ, ಇದರಿಂದ ಜನ ನಿಮ್ಮನ್ನು ಹೊರಗಡೆ ಹಾಕ್ತಾರೆ ಎನ್ನುವಂಥ ಒಂದು ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ನೇರವಾಗಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ.